ನಮಸ್ತೆ ಮಿತ್ರರೇ. ಮುನೀನಾಂ ಕಪಿಲ ಮುನಿಹಿ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಕಪಿಲ ಮುನಿಯಂತೆ ಬದುಕಿದವನೇ ನಿಜವಾದ ಮುನಿ ಅನ್ನುವ ಅರ್ಥನೂ ಬರುತ್ತೆ. ಮುನಿಗಳಲ್ಲಿ ಶ್ರೇಷ್ಠ ಕಪಿಲ ಮುನಿ ಅಂತಾನು ಬರುತ್ತೆ. ಹಾಗೆ ಈ ಶತಮಾನದಲ್ಲಿ ಬದುಕಿ ಸಾಧಿಸಿ ಜನ ಮನ್ನಣೆ ಗಳಿಸಿ ವಿಶ್ವಖ್ಯಾತಿ ಪಡೆದಂತಹ ಮುನಿ ಶಿರಡಿ ಸಾಯಿಬಾಬಾ. ಸಾಯಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ತಾಯಿ ಎಂದರ್ಥ. ತಾಯಿ ತಂದೆ ಎರಡೂ ಆಗಿ ಜನರಿಗೆ ಮನ ಮೆಚ್ಚಿದ ಸಾಧುವಾಗಿ ನಿತ್ಯ 5 ಮನೆಗಳಲ್ಲಿ ಭಿಕ್ಷಾನ್ನ ತೆಗೆದುಕೊಂಡು ಆ ದಿನದ ಭಿಕ್ಷೆಯನ್ನು ತಾನು ಸೇವಿಸುತ್ತಾ ತನ್ನ ಸುತ್ತಲಿರುವ ನಾಯಿಗಳಿಗೆ ಪ್ರಾಣಿಗಳಿಗೆ ಹಂಚಿ ದ್ವಾರಕಾ ಮಾಯಿ ಎನ್ನುವ ಒಂದು ಹೆಬ್ಬಂಡೆಯ ಮೇಲೆ ಕುಳಿತು ಜನರಿಗೆ ಸುಖ ದುಃಖಗಳ ನಡುವೆ ಬದುಕುವುದು ಹೇಗೆ ಅಂತ ತೋರಿಸಿಕೊಟ್ಟಂತಹ ಮಹಾ ಮೇರು ಅಂತಹ ವ್ಯಕ್ತಿಯ ಒಂದು ಕತೆ ಇವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ನೋಡಿ ಗೆಳೆಯರೇ, ಆ ಮಹಾ ಸಂತ ಅವಧೂತ ಎನಿಸಿಕೊಂಡಂತಹ ಶಿರಡಿ ಸಾಯಿಬಾಬರು ಸಮಾಧಿಯ ಸಮಯದಲ್ಲಿ ಧರಿಸಿದಂತಹ ತನ್ನ ಕೌಪೀನ ವಸ್ತ್ರವನ್ನ ನಾವಿಂದು ನೋಡ್ತಾ ಇದ್ದೀವಿ. ಈ ವಸ್ತ್ರವನ್ನು ಅವರು ಎಷ್ಟು ವರ್ಷ ಧರಿಸಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. 20 ವರ್ಷಕ್ಕೂ ಹೆಚ್ಚು ಧರಿಸಿರುವ ಸಾಧ್ಯತೆಗಳಿದೆ. ಆ ಕೌಪೀನ ಎಷ್ಟು ಇವತ್ತಿಗೂ ಎಷ್ಟು ಶ್ರೇಷ್ಠವಾಗಿದೆ. ನಾವು ನಮ್ಮ ಮನೆಯ ನಿತ್ಯ ಬಟ್ಟೆಗಳನ್ನು 1-2 ವರ್ಷದಲ್ಲಿ ಸವಿದು ಹೋಗುವುದು ಕಾಣ್ತೀವಿ. ಇದುವರೆಗೂ 1 ಸಲಾನು ಈ ವಸ್ತ್ರವನ್ನು ಅವರು ನೀರಿನಿಂದ ಕೂಡ ಸ್ವಚ್ಛ ಮಾಡಿಲ್ಲ, ಹೀಗೇ ಇಟ್ಟಿದ್ದಾರೆ, ವಿಜಯದಶಮಿಗೆ ದರ್ಶನ ಕೊಡ್ತಾರೆ. 1918 ಈ ಕೌಪೀನ ತನ್ನ ಸಮಾಧಿಯ ನಂತರ ಕೊಡಲಾಗತ್ತೆ. ಯಾರಿಗೆ ಹೇಗೆ ಅನ್ನುವುದನ್ನ ಈಗ ತಿಳಿಸೋಣ. ನೋಡಿ, ಇಲ್ಲಿಗೆ ಬನ್ನಿ, ಈ ಮಹಾಪುರುಷನ ದರ್ಶನ ಮಾಡಿ. 1906 ಜನ್ಮ ಪಡೆದಂತಹ ಇವರು ವೃತ್ತಿಯಲ್ಲಿ ವೈದ್ಯರು. ಅಣ್ಣಾ ಸಾಹೇಬ್ ಗವಾಂಡ್ಕರ್ ಅಂತ ಇವರ ಹೆಸರು. ಡಾಕ್ಟರ್ ಇವರು. ಒಂದು ಉಲ್ಬಣವಾದಂತಹ ಕಾಯಿಲೆಗೆ ತುತ್ತಾಗಿ ಮನೆಯವರೆಲ್ಲ ಇನ್ನು ಈ ಮಗು ಬದುಕುವುದೇ ಇಲ್ಲ ಅಂತ ತಿಳಿದಾಗ ಶಿರಡಿ ಸಾಯಿಬಾಬಾಗೆ ಹರಕೆ ಮಾಡ್ಕೋತಾರೆ. ಹರಕೆಯ ದಿನವೇ ಆ ವೃಣ ಒಡೆದು ವಾಸಿಯಾಗತ್ತೆ. ಆದರೆ ಬಡತನದ ದೆಸೆಯಿಂದ 1917-18 ಇವ್ರಿಗೆ ಬಾಬಾ ದರ್ಶನ ಆಗುತ್ತೆ. 1918 ಬಾಬಾ ದರ್ಶನ ಆದಾಗ ಇವರು ಮಿಠಾಯಿ ಡಬ್ಬಾನ ತೆಗೆದುಕೊಂಡು ಹೋಗಿರ್ತಾರೆ ತಾಯಿಯೊಡನೆ. ಆ ಮಿಠಾಯಿಯನ್ನು ಯಾರಿಗೂ ಕೊಡದೆ ತಾನೇ ಪ್ರತಿಯೊಂದು ಸೇವಿಸುವಾಗ ಅವರ ಪಕ್ಕದಲ್ಲಿ ಇದ್ದಂತಹ ಶ್ಯಾಮಾ ಜಿ ಮಾಧವರಾವ್ ದೇಶಪಾಂಡೆ ಎನ್ನುವರು, ಎಲ್ಲ ನೀವೇ ತಿಂತಿದ್ದಿರಲ್ಲ ಬಾಬಾ, ಆ ಹುಡುಗ ತಂದುಕೊಟ್ಟ ಮಿಠಾಯಿಯನ್ನು ನಮಗೂ ಕೊಡಿ ಅಂತ ಕೇಳ್ತಾರೆ. ಆಗ ಬಾಬಾ ಹೇಳ್ತಾರೆ, ಈ ಹುಡುಗ ನನ್ನನ್ನು 1907 ಉಪವಾಸ ಇಟ್ಟಿದ್ದಾನೆ, ಅದನ್ನು ನಾನು ಇಂದು ಸೇವಿಸುತ್ತಿದ್ದೇನೆ ಅಂತ ಅಂತಾರೆ. ಅಂದು ಆ ಮಿಠಾಯಿ ಡಬ್ಬವನ್ನು ಸ್ವೀಕರಿಸಿದ ಬಾಬಾ ಹೇಳ್ತಾರೆ, ಈ ಕೌಪೀನ ಇಂದು ಇವನು ಧರಿಸಿರುವಂತಹ ಈ ಕೌಪೀನವನ್ನ ಈ ಮಗುವಿಗೆ ಕೊಡಬೇಕು ಅಂತ ಹೇಳ್ತಾರೆ. ಸಮಾಧಿಯ ನಂತರ ಬಾಬಾ ಮಾತುಗಳನ್ನು ಉಳಿಸಿಕೊಡಲು ಮಾಧವರಾವ್ ದೇಶಪಾಂಡೆ ಅವರು ಆ ಮಗು 24 ವರ್ಷ ವಯಸ್ಸಾಗುವವರೆಗೂ ಈ ಕೌಪೀನವನ್ನು ಕಾಪಾಡಿಕೊಂಡು ಬಂದು ಮತ್ತೆ ಈ ವೈದ್ಯರಿಗೆ ಆ ಕೌಪೀನವನ್ನು ಕೊಡ್ತಾರೆ. ಆ ಕೌಪೀನದ ಮಹಿಮೆಯೋ ಏನೋ, ಇವರು ಜನಕ್ಕೆ ತಮ್ಮ ವೈದ್ಯಕೀಯ ವೃತ್ತಿಯನ್ನು ಬಡತನವಿದ್ದರೂ ಏನನ್ನೂ ಬಯಸದೆ ಆ ಜನಸೇವೆಯಲ್ಲೇ ಕಳೆದು ಬಿಡ್ತಾರೆ ಅಂತಹ ಒಂದು ಕತೆ ಇದು. ಈ ಕೌಪೀನದ ದರ್ಶನಕ್ಕೆ ನೀವೆಲ್ಲ ಬರ್ಬೋದಿಲ್ಲಿ, ಯಾವಾಗ ಬೇಕಾದರೂ ಆ ಮನೆಯವರಿಗೆ ಫೋನ್ ಮಾಡಿ ಬರ್ಬೋದು. ಫೋನ್ ನಂಬರ್ ಎಲ್ಲ ನಿಮಗೆ ಕೊಡಲಾಗತ್ತೆ, ಅವ್ರ ಮನೆಯವ್ರ ದರ್ಶನ ಮಾಡೋಣ. ಬಾಬಾಯಿಂದ ಈ ಕೌಪೀನವನ್ನು ಸ್ವೀಕರಿಸಿದ ಈ ಮಹಾಪುರುಷನ ಮಕ್ಕಳು ಇಲ್ಲಿದ್ದಾರೆ, ಅವರ ಪರಿಚಯ ನಿಮಗೆ ಮಾಡಿಸೋಣ. ಅವರ 2 ಮಕ್ಕಳು, ನಮಸ್ತೆ ಸರ್. ಆಪ್ಕ ಘರ್ ಮೇ ಆಕೆ ಅಮರ ಜಿಂದಗಿ ಪವಿತ್ರ ಹೋ ಗಯಾ, ಅಮರ ಕರ್ನಾಟಕ ದೋಸ್ತ್ ಕೆ ಲಿಯೇ ಯೆ ವಿಡಿಯೋ ಬನಾ ರಹೆ ಹೈ. ಆಪ್ಕಾ ಶುಭ ನಾಮ ಸರ್? ಮೇರಾ ನಾಮ ಡಾಕ್ಟರ್ ಸಾಯಿನಾಥ್ ಕೇಶವ್ ಗವಾಂಡ್. ನೋಡಿ, ಇವರು ಕೂಡ ವೈದ್ಯರೇ, ಇವ್ರ ಮಗ ಕೂಡ ವೈದ್ಯರೇ. ಸರ್ ಆಪ್ಕಾ ಶುಭ ನಾಮ? ಮುರೇಶ್ವರ್ ಕೇಶವ್ ಗವಾಂಡ್ಕರ್. ನೋಡಿ, ಇವರ ಸುಪರ್ದಿಯಲ್ಲಿ ಇವತ್ತು ಈ ವಸ್ತ್ರ ಇದೆ. ಇದು ಮನೆಯೆಲ್ಲ ಮಂದಿರವಾಗಿದೆ. ನೋಡಿ ನೋಡಿ ಸರ್, ಇದರ ಬಹುತ ಜನ ಶಿರಡಿ ಸಾಯಿಬಾಬಾ ಕಾ ಭಕ್ತ ಹೈ. ದಕ್ಷಿಣ ಸೇ ಅಗರ್ ವೋ ಆನಾ ಚಾಹಿಯೇ ತೋ
ये वस्त्र का दर्शन करना चाहिए तो आपका नंबर और एड्रेस दे सकते सर? नंबर 981 97 97 66 66 22 22 1 1. एड्रेस ई बिल्डिंग, हाँ, फ्लैट नंबर E103, हाँ, पामेकर कोऑपरेटिव सोसाइटी, हम्म, गवानपाड़ा, हाँ, मुलुनी ईस्ट. थैंक यू वेरी मच ಗೆಳೆಯರೇ. ನೀವು ಯಾವಾಗ ಬೇಕಾದರೂ ಬರಬಯಸುವವರು, ದರ್ಶನ ಮಾಡಬಯಸುವವರು ಇಲ್ಲಿಗೆ ಸ್ವತಂತ್ರದಿಂದ ಬಂದು ಇವರಿಗೆ ಫೋನ್ ಮಾಡಿದ್ರೆ ಅವರು ನಿಮಗೆ ಸಮಯ ಕೊಡ್ತಾರೆ, ಅದರ ಪ್ರಕಾರ ಬಂದು ದರ್ಶನ ಮಾಡ್ಬೋದು. ಇಲ್ಲಿಗೆ ನಮ್ಮನ್ನು ಕರೆದುಕೊಂಡು ಬಂದವರು ಇವರು ಡಾಕ್ಟರ್ ವಾಡಿವಾಲಾ ಅಂತ. ಓಂ ಶ್ರೀ ಸಾಯಿರಾಮ್. ಇವರು ನಮ್ಮ ಮುಂಬೈ ವೆಸ್ಟರ್ನ್ ಸಬರ್ಬ್ನ ಎಲ್ಲ ಆಸ್ಪತ್ರೆಗಳ ಮೇಲ್ವಿಚಾರಣೆ ನೋಡ್ಕೊಳ್ಳುವಂತ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಈಗ ನಿವೃತ್ತಿ ಹೊಂದ್ತಾ ಇದ್ದಾರೆ. ತುಂಬ ಸಂತೋಷ. ಇನ್ನೊಂದ್ಸಲ ದರ್ಶನ ಮಾಡಬೇಡ ನೋಡಿ ಬಾಬಾ, ನೋಡಿ ಆ ಬಟನ್ ನೋಡಿ ಹೆಂಗಿದೆ. ಆ ಕಾಲದಲ್ಲಿ ಅವರೇ ಹೊಲ್ದುಕೊಳ್ತಾ ಇದ್ರಂತೆ. ಸ್ವಲ್ಪ ಹರಿದು ಹೋದ್ರು ಇಲ್ಲಿ ನೋಡಿ, ಹರಿದು ಹೋಗಿರೋ ಮಾರ್ಕ್ ಗೊತ್ತಾಗುತ್ತೆ. ಒಂದು ಚೂರು ಇದಾದರೂ ಅವರೇ ಅದನ್ನು ನೋಡ್ಕೋತಾ ಇದ್ರಂತೆ. ಏನ್ರಿ ಇದು, 100 ವರ್ಷ ಆಗೋಗಿದೆ ಈ ಬಟ್ಟೆಗೆ. ಹೆಂಗಿದೆ, ಕವಚ ಇದ್ದಂಗಿದೆ ನೋಡಿ. ಆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಕವಚ ಇದು ನೋಡಿ, ಅವರು ಮಹಾ ಮೇರು, ಅಶಕ್ತಿಯ ಪ್ರತೀಕ. ಅವರು ಸಂತರು, ಮುನಿಗಳು, ಅವಧೂತರು ಕೌಪೀನ ಅಥವಾ ಒಂದೇ ವಸ್ತ್ರವನ್ನ ಹಾಕೋಬೇಕಾಗಿತ್ತಲ್ಲ ನೋಡಿ, ಮೇಲಿನಿಂದ ಕೆಳಗಿನವರೆಗೂ ಒಂದೇ ವಸ್ತ್ರ. ಇದು ದೇವ ಲಕ್ಷಣ ರೀ. ಅದಕ್ಕೆ ನೋಡಿ, ಯಾವತ್ತು ಬಂಗಾರ, ಬೆಳ್ಳಿ, ಸಿಂಹಾಸನ ಯಾವುದನ್ನು ಬಯಸಲಿಲ್ಲ. ಕೆಲವಾರು ನಾಯಿಗಳೊಡನೆ, ಪ್ರಾಣಿ ಪಕ್ಷಿಗಳೊಡನೆ, ಪ್ರಕೃತಿಯಲ್ಲಿ ಮೇಲಿನಿಂದ ಮಳೆ, ಬಿಸಿಲು, ಚಳಿ ಎನ್ನದೆ ದ್ವಾರಕಾ ಮಾಯಿಯಲ್ಲಿ ಕೂತ್ಕೊಳ್ತಿದ್ದಂತಹ ಸಂತ. ಈ ಬಟ್ಟೆ ಅದು ಎಷ್ಟು ಮಳೆಗಳನ್ನು ನೆನೆದಿದೆಯೋ ಗೊತ್ತಿಲ್ಲ. ಇವತ್ತು ನಮ್ಮ ಜನ್ಮ ಧನ್ಯವಾಯಿತು, ಪಾವನವಾಯಿತು. ಹೀಗೆ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಸಂತರು ಕೋಟ್ಯಾಂತರ ವರ್ಷಗಳಿಂದ ಆಗಿ ಹೋಗಿದ್ದಾರೆ. ನಮಗೆ ಗೊತ್ತಿರುವುದು ಒಂದು ಬುದ್ಧ. ಆದರೆ ಬುದ್ಧ ಚರಿತ್ರೆಯನ್ನು ಓದಿದರೆ ಬುದ್ಧನಿಗಿಂತ ಮುಂಚೆ 40 ಬುದ್ಧರು ಬಂದು ಹೋಗಿದ್ದಾರೆ. ಈ ಸಂತರು ಭಗವಂತನಿಗೂ ಭಕ್ತನಿಗೂ ನಡುವೆ ಸಂಬಂಧವನ್ನು ಹೊಲಿದಂಥವರು, ತಾನು ಹೊಲಿದ ಬಟ್ಟೆಯನ್ನು ತಾವೇ ಧರಿಸಿದಂಥವರು. ಇವತ್ತು ಅವರ ದರ್ಶನ ಆದಂಗಾಯಿತು. ಧನ್ಯವಾದ.